ಆತ ಧೋನಿ ಗರಡಿಯಲ್ಲಿ ಪಳಗಿದ ಹುಡುಗ ಚೆನ್ನೈ ತಂಡದ ಆಧಾರ ಸ್ತಂಭವಾಗಿದ್ದ ಬೌಲರ್ 2014 ರಲ್ಲಿ ಆತನ ಬೌಲಿಂಗ್ ಚಾಣಾಕ್ಯತೆಗೆ ಪರ್ಪಲ್ ಬಣ್ಣದ ಕ್ಯಾಪ್ ಆತನ ತಲೆ ಮೇಲೆ ಏರಿಕೊಳ್ಳುತ್ತಿತ್ತು ಐಪಿಎಲ್ ನ ಈ ಪ್ರದರ್ಶನ ಧೋನಿ ಶಿಷ್ಯನನ್ನ ಟೀಂ ಇಂಡಿಯಾಗೂ ಕೂಡ ಕರೆತಂದಿತ್ತು ಎರಡು ವಿಶ್ವಕಪ್ ತಂಡದಲ್ಲಿ ಕೂಡ ಈ ಬೌಲರ್ ಸ್ಥಾನ ಪಡೆದಿದ್ದ ಆದರೆ ಮುಂದೆ ಆತನ ಜೀವನದಲ್ಲಿ ಸಾಲು ಸಾಲು ದುರಂತಗಳು ನಡೆಯುತ್ತೆ ಬರೊಬ್ಬರಿ 8 ವರ್ಷ ಟೀಂ ಇಂಡಿಯಾದಲ್ಲಿ ಆಡೋದಕ್ಕೆ ಅವಕಾಶ ಸಿಗೋದಿಲ್ಲ ಐಪಿಎಲ್ ಆದರೂ ಆಡೋಣ ಅಂದ್ರೆ ಅದು ಕೂಡ ಆಗಲಿಲ್ಲ ಕೊನೆಗೆ ಆತ ನೆಟ್ ಬೌಲರ್ ಆಗಿ ಸೇರಿಕೊಳ್ಳತಾನೆ ಆದರೆ ಛಲ ಬಿಡಲಿಲ್ಲ ಈಗ ಮತ್ತೆ ಮೈದಾನದಲ್ಲಿ ಗರ್ಜಿಸುತ್ತಿದ್ದಾನೆ ಹೆಸರು ಮೋಹಿತ್ ಶರ್ಮಾ ಸದ್ಯ ಗುಜರಾತ್ ಟೈಟನ್ಸ್ ತಂಡದ ಬೌಲಿಂಗ್ ಬ್ರಹ್ಮಾಸ್ತ್ರ 233 ರನ್ ಹೊಡೆದರು ಗುಜರಾತ್ ಗೆ ಗೆದ್ದೇ ಗೆಲ್ತೇವೆ ಅನ್ನುವ ನಂಬಿಕೆ ಇರಲಿಲ್ಲ ಕಾರಣ ಎದುರಾಳಿಯಾಗಿ ಇದ್ದಿದ್ದು ಮುಂಬೈ ಇಂಡಿಯನ್ಸ್ ತಂಡ ಮುಂಬೈ ತಂಡಕ್ಕೆ ಈ 200 ರನ್ ಗಳೆಲ್ಲ ಲೆಕ್ಕ ಇರೋದಿಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿರಬಹುದು ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ದರು ಸೂರ್ಯ ಮಾತ್ರ ಸಿಡಿಯುತ್ತಿದ್ದ ಆದರೆ ಸೂರ್ಯನನ್ನ ಹೆಚ್ಚು ಪ್ರಜ್ವಲಿಸೋದಕ್ಕೆ ಮೋಹಿತ್ ಶರ್ಮಾ ಬಿಡೋದಿಲ್ಲ ಸಾಕು ಆರ್ಭಟಿಸಿದ್ದು ಅಂತ ಪೆವಿಲಿಯನ್ ದಾರಿ ತೋರಿಸ್ತಾನೆ ಮುಂದೆ ನಡೆಯೋದು ಮೋಹಿತ್ ಮ್ಯಾಜಿಕ್ ಆತನ ಸ್ಲೋ ಬಾಲ್ ಗಳನ್ನ ರೀಡ್ ಮಾಡೋದಕ್ಕೆ ಮುಂಬೈ ದಾಂಡಿಗರಿಗೆ ಆಗೋದೇ ಇಲ್ಲ ನೋಡ ನೋಡುತ್ತಲೇ ಮುಂಬೈ ತಂಡ ಆಲ್ ಔಟ್ ಆಗಿ ಹೋಗುತ್ತೆ ಮೋಹಿತ್ ಶರ್ಮಾ 5 ವಿಕೆಟ್ ಗಳ ಗೊಂಚಲು ತೆಗೆದು ಬಿಡ್ತಾನೆ ನೀಡಿದ್ದು ಕೇವಲ 10 ರನ್ ಗಳನ್ನ ಅಲ್ಲಿಗೆ ಗುಜರಾತ್ ತಂಡ ಫೈನಲ್ ಪ್ರವೇಶ ಕಂಡುಕೊಂಡು ಬಿಟ್ಟಿದೆ ಗುಜರಾತ್ ಫೈನಲ್ ಪ್ರವೇಶದ ಹಿಂದೆ ಗಿಲ್ ಬ್ಯಾಟಿಂಗ್ ಎಷ್ಟು ಪಾತ್ರ ವಹಿಸಿತ್ತು ಅಷ್ಟೇ ಮೋಹಿತ್ ಶರ್ಮಾ ಬೌಲಿಂಗ್ ಕೂಡ ಇಂಪಾರ್ಟೆಂಟ್ ಆಗಿತ್ತು ಅನ್ನೋದು ಅಷ್ಟೇ ಸತ್ಯ ಸದ್ಯ ಐಪಿಎಲ್ ನಲ್ಲಿ ಶೈನ್ ಆಗುತ್ತಿರುವ ಈ ಮೋಹಿತ್ ಶರ್ಮಾ ಕಳೆದ 8 ವರ್ಷದಲ್ಲಿ ಅನುಭವಿಸಿದ್ದು ಮಾತ್ರ ಘೋರ ನೋವನ್ನ ನಾವು ಮೊದಲೇ ಹೇಳಿದಂತೆ ಮೋಹಿತ್ ಶರ್ಮಾ ಚೆನ್ನೈ ತಂಡದಲ್ಲಿ ಆಡ್ತಾ ಇದ್ರು 2014 ರಲ್ಲಿ ಪರ್ಪಲ್ ಕ್ಯಾಪ್ ಅನ್ನ ಕೂಡ ಪಡೆದುಕೊಂಡಿದ್ರು ನಂತರ ಇದೇ ಪ್ರದರ್ಶನದಿಂದ ಅವರು ಟೀಂ ಇಂಡಿಯಾಗೆ ಕೂಡ ಆಯ್ಕೆಯಾಗಿದ್ರು 2014 ರ ಟಿ20 ವಿಶ್ವಕಪ್ ಹಾಗೂ 2015 ರ ಏಕದಿನ ವಿಶ್ವಕಪ್ ನಲ್ಲೂ ಕೂಡ ಮೋಹಿತ್ ಶರ್ಮಾ ಸ್ಥಾನ ಪಡೆದಿದ್ರು ಆದರೆ ಅಲ್ಲಿಂದ ಮೋಹಿತ್ ಗೆ ಅದೃಷ್ಟ ಕೈಕೊಡುತ್ತೆ ಅವರು ಬ್ಯಾಕ್ ಇಂಜುರಿಗೆ ತುತ್ತಾಗುತ್ತಾರೆ 2021 ಹಾಗೂ 22 ರ ಐಪಿಎಲ್ ನಿಂದಲೂ ಕೂಡ ಇದೇ ಕಾರಣಕ್ಕೆ ದೂರವಾಗ್ತಾರೆ ಬೆನ್ನು ನೋವು ಮೋಹಿತ್ ಶರ್ಮಾ ಅವರ ಕ್ರಿಕೆಟ್ ಬದುಕನ್ನೇ ಕಿತ್ತುಕೊಂಡು ಬಿಡುತ್ತೆ ಮೋಹಿತ್ ಶರ್ಮಾ ಇಷ್ಟೆಲ್ಲ ಕಷ್ಟ ಪಡೋದನ್ನ ನೋಡಿದ ಕೋಚ್ ನೀನು ಕ್ರಿಕೆಟ್ ಬಿಟ್ಬಿಡು ಲೈಫ್ ನಲ್ಲಿ ಬೇರೆ ಏನಾದರೂ ನೋಡ್ಕೋ ಅಂತ ಸಲಹೆ ಕೊಡ್ತಾರೆ ಆದರೆ ಮೋಹಿತ್ ಮಾತ್ರ ಹಠ ಬಿಡಲಿಲ್ಲ ಒಂದು ವರ್ಷ ಪ್ರಯತ್ನ ಮಾಡಿ ನೋಡ್ತೀನಿ ಅಂತ ಮತ್ತೆ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಯಾವ ತಂಡಗಳು ಕೂಡ ಮೋಹಿತ್ ಶರ್ಮಾ ಅವರನ್ನ ಖರೀದಿ ಮಾಡಲೇ ಇಲ್ಲ ಕೊನೆಗೆ ಕಳೆದ ವರ್ಷ ಅನಿವಾರ್ಯವಾಗಿ ಗುಜರಾತ್ ತಂಡದಲ್ಲಿ ನೆಟ್ ಬೌಲಿಂಗ್ ಮಾಡೋದಕ್ಕೆ ಹೋಗ್ತಾರೆ ಶರ್ಮಾ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಎರಡು ವಿಶ್ವಕಪ್ ಆಡಿದವರು ಐಪಿಎಲ್ ನಲ್ಲಿ ಪರ್ಪಲ್ ಕ್ಯಾಪ್ ಪಡೆದವರು ನೆಟ್ ಬೌಲಿಂಗ್ ಮಾಡೋದಕ್ಕೆ ಹೋಗಬೇಕು ಅಂದ್ರೆ ಆ ಸಿಚುವೇಶನ್ ಹೇಗಿರಬಹುದು ಹೇಳಿ ಒಂದು ಕಾಲದಲ್ಲಿ ನೆಟ್ ಬೌಲರ್ ಗಳಿಗೆ ಹೇಗೆ ಬೌಲಿಂಗ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದವರು ಈಗ ನೆಟ್ ಬೌಲಿಂಗ್ ಮಾಡುವ ಪರಿಸ್ಥಿತಿ ಬಂದಾಗ ಹೇಗಾಗುತ್ತೆ ಹೇಳಿ ಆದ್ರೆ ಮೋಹಿತ್ ಶರ್ಮಾ ಮಾತ್ರ ಕುಗ್ಗಲಿಲ್ಲ ಒಂದು ಸೀಸನ್ ಫುಲ್ ನೆಟ್ ಬೌಲಿಂಗ್ ಮಾಡ್ತಾರೆ ಈ ಬಾರಿ ಮೋಹಿತ್ ಶರ್ಮಾಗೆ ಗುಜರಾತ್ ಟೈಟನ್ಸ್ ಅವಕಾಶ ಕೊಡುತ್ತೆ ಆ ಅವಕಾಶವನ್ನ ಮೋಹಿತ್ ಶರ್ಮಾ ಸರಿಯಾಗಿಯೇ ಉಪಯೋಗಿಸಿ ಬಿಡ್ತಾರೆ ಸಿಕ್ಕಿದ ಅವಕಾಶದಲ್ಲಿ ತಾನು ಏನು ಅನ್ನೋದನ್ನ ನಿರೂಪಿಸುತ್ತಾರೆ ಈಗ ಮತ್ತೊಮ್ಮೆ ಪರ್ಪಲ್ ಕ್ಯಾಪ್ ನ ರೇಸ್ ನಲ್ಲಿದ್ದಾರೆ ಮೋಹಿತ್ ಶರ್ಮಾ ಜೀವನದಲ್ಲಿ ಬಿದ್ದಾಗ ಎದ್ದು ನಿಲ್ಲುವ ಛಲ ಇರಬೇಕು ಆ ಛಲ ಮುಂದೆ ಓಡೋದಕ್ಕೆ ಕೂಡ ಕಲಿಸುತ್ತೆ ಮೋಹಿತ್ ಶರ್ಮಾ ಈ ಬದುಕಿನ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ